ಇವತ್ತು ಸರಿಗಮಪ್ಪ ವೇದಿಕೆಯಲ್ಲಿ ಹನುಮಂತಣ್ಣ ಬಂದಿದ್ದಾರೆ. ಹನುಮಂತಣ್ಣ ಸೂಪರ್ ಆಗಿ ಒಂದು ಹಾಡನ್ನು ಆಡಿ ಎಂಟರ್ಟೈನ್ಮೆಂಟ್ ನೀಡಿದ್ದಾರೆ. ಪಂಕಜ್ ಜೊತೆ ಹನುಮಂತಣ್ಣ ಕಾಂಬಿನೇಷನ್ ಸೂಪರ್ ಆಗಿ ಹಾಡು ಮೂಡಿ ಬಂದಿದೆ. ಅನುಶ್ರೀ ಅವರು ತಮ್ಮನನ್ನ ನೋಡಿ ಫುಲ್ ಖುಷಿಯಾದ್ರು. ಅನುಶ್ರೀ ಮತ್ತು ಹನುಮಂತಣ್ಣನ ಸಂಬಂಧ ತುಂಬ ಚೆನ್ನಾಗಿದೆ. ಅಕ್ಕ ಮತ್ತು ತಮ್ಮ ತಮ್ಮ ಹನುಮಂತಣ್ಣ ಅಂದರೆ ಅನುಶ್ರೀ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಅದೇ ರೀತಿ ಹನುಮಂತಣ್ಣ ಕೂಡ ಅನುಶ್ರೀ ಅಕ್ಕ ಅಂತ ತುಂಬಾ ಗೌರವವನ್ನು ಕೊಟ್ಟು ಮಾತನಾಡಿಸ್ತಾರೆ. ಆ ರೀತಿಯ ಒಂದು ಉತ್ತಮವಾದಂಥ ಬಾಂಧವ್ಯ ಇಬ್ಬರ ನಡುವೆ ಬೆಳೆದಿದೆ. ಅನೇಕ ವರ್ಷಗಳಿಂದ ಚಿರ ಪರಿಚಯ. ಹನುಮಂತಣ್ಣ ಇಷ್ಟು ಫೇಮಸ್ ಆಗಿರೋದು, ಸಾಧನೆ ಮಾಡಿರೋದಕ್ಕೆ ಅನುಶ್ರೀ ಅವರಿಗೂ ಕೂಡ ಭಾಳಷ್ಟು ಖುಷಿ ಇದೆ. ಹನುಮಂತಣ್ಣನ ಜೊತೆ ಸಮಯವನ್ನು ಕಳೆದಿದ್ದಾರೆ, ಒಟ್ಟಿಗೆ ರೀಲ್ಸ್ ಕೂಡ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹನುಮಂತ ಬಂದಿರುವುದಕ್ಕೆ ಜಡ್ಜಸ್ಗೂ ಕೂಡ ಫುಲ್ ಖುಷಿಯಾಗಿದೆ. ಏಕೆಂದರೆ ಒಂದು ಸಮಯದಲ್ಲಿ ಸೆನ್ಸೇಷನ್ ಆಗಿದ್ದಂಥವರು ಹನುಮಂತಣ್ಣ. ಇವರ ಹಾಡನ್ನು ಕೇಳೋಕ್ಕೆ ಅಭಿಮಾನಿಗಳು ವೇಟ್ ಮಾಡ್ತಾ ಇರೋರು, ಆ ರೀತಿಯ ಒಂದು ಗುಂಗಿನಲ್ಲಿ ತೇಲಿಸುತ್ತಿದ್ದರು ಹನುಮಂತಣ್ಣ. ಆ ರೀತಿ ಅದ್ಭುತವಾದಂಥ ವ್ಯಕ್ತಿ ಮತ್ತೆ ಸ್ಟೇಜ್ ಮೇಲೆ ಬಂದಿರುವುದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ನಿಮಗೂ ಕೂಡ ಹನುಮಂತನ ಹಾಡುಗಳು ಇಷ್ಟನಾ? ನೀವು ಕೂಡ ಹನುಮಂತನ ಅಭಿಮಾನಿನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.